ಲಭ್ಯವಾಗ್ತಾ ಇದೆ ನೋಡೋಣ. ಸೈನೈಡ್ ಮೋಹನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಪುತ್ತೂರಿನ ಅನಿತಾ ಕೊಲೆ ಪ್ರಕರಣದಲ್ಲಿ ಸೈನೈಡ್ ಮೋಹನ್ ಸಿಕ್ಕಿಹಾಕಿಕೊಂಡಿದ್ದ, ಅದರ ತೀರ್ಪು ಪ್ರಕಟವಾಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಈ ತೀರ್ಪು ಹೊರಬಿದ್ದಿರುವಂತದ್ದು. ಜೀವಾವಧಿ ಕೊನೆಯ ದಿನವರೆಗೂ ಕೂಡ ಜೈಲಿನಲ್ಲಿರಬೇಕು. ಇನ್ನು ಮೇಲ್ಮನವಿ ಅರ್ಜಿ ತೀರ್ಪನ್ನ ಇವತ್ತು ಹೈಕೋರ್ಟ್ ಪ್ರಕಟಿಸಿದೆ. ಸೈನೈಡ್ ಮೋಹನ್ ಕುಮಾರ್ಗೆ ಈಗ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಿಧಿಸಿದೆ. ಇನ್ನು ಪುತ್ತೂರಿನ ಅನಿತಾ ಕೊಲೆ ಪ್ರಕರಣದಲ್ಲಿ ಸೈನೈಡ್ ಮೋಹನ್ ಅಂಧರಾಗಿದ್ದ, ಈಗ ಸೈನೈಡ್ ಮೋಹನ್ಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ಈಗ ತೀರ್ಪನ್ನ ಪ್ರಕಟಿಸಿದೆ. ಜೀವಿತಾವಧಿಯ ಕೊನೆಯ ದಿನದವರೆಗೂ ಕೂಡ ಸೈನೈಡ್ ಮೋಹನ್ ಜೈಲಿನಲ್ಲಿರಬೇಕಾಗುತ್ತೆ. ಮೇಲ್ಮನವಿ ಅರ್ಜಿ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಿದೆ. ಇನ್ನು ಸೈನೈಡ್ ಮೋಹನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನೀಡಿದೆ. ಪುತ್ತೂರಿನ ಅನಿತಾ ಕೊಲೆ ಪ್ರಕರಣದಲ್ಲಿ ಸೈನೈಡ್ ಮೋಹನ್ ತಗ್ಲಾಕೊಂಡಿದ್ದ, ಆ ಸಂದರ್ಭದಲ್ಲಿ ಆತನಿಗೆ ಜೈಲು ಶಿಕ್ಷೆಯಾಗಿತ್ತು. ಈಗ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿದೆ. ಜೀವಿತಾವಧಿ ಇರುವವರೆಗೂ ಕೂಡ ಸೈನೈಡ್ ಮೋಹನ್ ಜೈಲಲ್ಲೇ ಇರಬೇಕಾಗುತ್ತೆ. ಇನ್ನು ಹೈಕೋರ್ಟ್ ಮೇಲ್ಮನವಿ ಅರ್ಜಿ ತೀರ್ಪನ್ನ ಇವತ್ತು ಪ್ರಕಟಿಸಿದೆ. ಪುತ್ತೂರಿನ ಅನಿತಾ ಕೊಲೆ ಪ್ರಕರಣದಲ್ಲಿ ಸೈನೈಡ್ ಮೋಹನ್ ಅಂಧರಾಗಿದ್ದ, ಆ ಸಂದರ್ಭದಲ್ಲಿ ಅವನಿಗೆ ಜೈಲು ಶಿಕ್ಷೆಯಾಗಿತ್ತು. ಈಗ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಿಧಿಸಿದೆ. ಇನ್ನು ಜೀವಿತಾವಧಿ ಇರುವವರೆಗೂ ಕೂಡ ಸೈನೈಡ್ ಮೋಹನ್ ಜೈಲಿನಲ್ಲೇ ಇರಬೇಕಾಗುತ್ತೆ. ಮೇಲ್ಮನವಿ ಅರ್ಜಿ ತೀರ್ಪನ್ನ ಇವತ್ತು ಹೈಕೋರ್ಟ್ ಪ್ರಕಟಿಸಿದೆ. ಈ ಹಿಂದೆ ಪುತ್ತೂರಿನಲ್ಲಿ ಅನಿತಾ ಕೊಲೆ ಪ್ರಕರಣದ ಒಂದು ಸಂದರ್ಭದಲ್ಲಿ ಈಗ ಸೈನೈಡ್ ಮೋಹನ್ ಏನು ತಗ್ಲಾಕೊಂಡಿದ್ದ, ಆದರೆ ಈಗ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ತೀರ್ಪನ್ನ ಪ್ರಕಟಿಸಿದೆ. ಜೀವಿತಾವಧಿ ಕೊನೆಯ ದಿನವರೆಗೂ ಕೂಡ ಈಗ ಸೈನೈಡ್ ಮೋಹನ್ ಜೈಲಿನಲ್ಲೇ ಇರಬೇಕಾಗುತ್ತೆ. ನ್ಯಾಯಮೂರ್ತಿ ರವಿ ಮಳಿಮಠ್, ನ್ಯಾಯಮೂರ್ತಿ ಜಾನ್ ಮೈಕೆಲ್ ಖನ್ನ ಈ ತೀರ್ಪನ್ನ ಪ್ರಕಟಿಸಿರುವಂಥದ್ದು. ಮೇಲ್ಮನವಿ ಅರ್ಜಿ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಿದೆ. ಸೈನೈಡ್ ಮೋಹನ್ಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ವಿಧಿಸಿದೆ. ಸೈನೈಡ್ ಮೋಹನ್ ಕುಮಾರ್ ಜೀವಿತಾವಧಿ ಇರುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಈ ಹಿಂದೆ ಪುತ್ತೂರಿನ ಅನಿತಾ ಕೊಲೆ ಪ್ರಕರಣದಲ್ಲಿ ಸೈನೈಡ್ ಮೋಹನ್ ಜೈಲು ಶಿಕ್ಷೆ ವಿಧಿಸಿದ್ರು. ಈಗ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ತೀರ್ಪನ್ನ ಪ್ರಕಟಿಸಿದ್ದಾರೆ. ಜೀವಿತಾವಧಿ ಇರುವವರೆಗೂ ಕೂಡ ಆತ ಜೈಲಿನಲ್ಲೇ ಇರುವಂತೆ ಈಗ ಹೈಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ನ್ಯಾಯಮೂರ್ತಿ ರವಿ ಮಳಿಮಠ್ ಹಾಗೆ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾ ಈ ತೀರ್ಪನ್ನ ಪ್ರಕಟಿಸಿದ್ದಾರೆ. ಸರ್ ಕುತ್ಕೋತೀರಾ? ಇಳ್ಸಿ ಬಸಿಂದ ಸರ್ ತೆಗೀರಿ ಸರ್ ಇಳ್ಸಿ ಇದೆ ಸರ್. ಇರ್ಲಿ ಬರದ ಮೇಲೆ ನೀ ಈಗಲೇ ತೆಗಿಯ ಶುರು ಮಾಡಿರೋದು ಇನ್ನು ಪುತ್ತೂರಿನ ಅನಿತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈನೈಡ್ ಮೋಹನ್ಗೆ ಜೈಲು ಶಿಕ್ಷೆಯಾಗಿತ್ತು. ಈಗ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ತೀರ್ಪನ್ನ ಪ್ರಕಟಿಸಿದ್ದಾರೆ. ಈಗ ಜೀವಿತಾವಧಿ ಇರುವವರೆಗೂ ಕೂಡ ಸೈನೈಡ್ ಮೋಹನ್ ಜೈಲಿನಲ್ಲೇ ಇರಬೇಕಾಗುತ್ತೆ. ಮೇಲ್ಮನವಿ ಅರ್ಜಿ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಿದೆ.